हेलो फ्रेंड्स, लेडीज क्रेज चैनल के निमेलू स्वागत। इवती वीडियो नानून वर्षद मगुगे क्रॉप टॉप यी स्टिच तोर्सकोड़ी नोड़ी। ईर नान क्रॉप टॉप रेडीन क्रॉप टॉप यी नान स्टिच अवती वीडियो नोड़ो। नानी क्रॉप टॉप मनयल होलदीवंत बटे यूजू रेडीनी गोल्डन बटे नन हर तुम्बाने कड़मे बट्टेली क्रॉप टॉप रेडीनी मदलो लाइनिंग बट्टे मेले मार्किंग कटिंग अदाद मेले मेन फैब्रिक मेले कट मोड़ो। लाइनिंग बट्टे मोदलो डबल फोल्ड मोड़ी अदाद मेले क्रॉप टॉप उद्द 8 इंचु 1 इंच एक्स्ट्रा होलिगे मार्जिन टोटली 9 इंच के क्रॉप टॉप उद्दवन मार्क मोड़ी। अदाद मेले फोल्डेड साइड नानु अर्ध इंच के मार्क मोड़ी। इदु बटन्स फ्रंट पार्टली नानु बटन्स मोद्रे फ्रंट पार्टली अर्ध इंचु बटन्स मार्क मोड़ी। 1.5 इंचु नेक्कु 2 इंचु शोल्डर आर्मोल 4 इंचु आर्मोल राउंड शेप अदाद मेले नेक् लेंथ 2 इंचु इदन्नु कूड़ा बॉक्स मोड़ राउंड शेप मोड़ोण। ಈಗಿದನ್ನ ಕಟ್ ಮಾಡ್ಕೊಳ್ಳೋಣ। ನಾನು ಎದೆಯ ಸುತ್ತಳತೆಯನ್ನ ಮಾರ್ಕ್ ಮಾಡ್ಕೊಳ್ಳೋದನ್ನ ನೆನಪಾರದೆ ಈಗ ಮಾರ್ಕ್ ಮಾಡ್ಕೋತೀನಿ। ಎದೆಯ ಸುತ್ತಳತೆ 16 ಇಂಚು, ಅದರ ನಾಲ್ಕನೇ ಭಾಗ 4 ಇಂಚು, 1.5 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ ಗಾಗಿ ಟೋಟಲಿ ನಾನು ಎದೆಯ ಸುತ್ತಳತೆಯನ್ನ 5.5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡಿನಿ। ಈಗಿದನ್ನ ಕಟ್ ಮಾಡ್ಕೊಳ್ಳೋಣ। ಬಟನ್ಸ್ ಗಾಗಿ ಬಿಟ್ಟಿರುವಂತ ಮಾರ್ಜಿನ್ ಅನ್ನು ಬಿಟ್ಟು 5.5 ಇಂಚ್ ಗೆ ಮಾರ್ಕ್ ಮಾಡ್ಕೋಬೇಕು। ಈಗ ಬ್ಯಾಕ್ ಪಾರ್ಟ್ ಅನ್ನು ಕಟ್ ಮಾಡ್ಕೊಳ್ಳೋಣ। ಬ್ಯಾಕ್ ಪಾರ್ಟ್ ಅಲ್ಲಿ ಬಟನ್ಸ್ ಗಾಗಿ ಬಿಟ್ಟಿರುವಂತ ಅರ್ಧ ಇಂಚ್ ಅನ್ನು ಬಿಟ್ಟು ನಾವು ಕಟ್ ಮಾಡ್ಕೋಬೇಕು, ಯಾಕಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಓಪನ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಬಿಡೋ ಅವಶ್ಯಕತೆ ಇಲ್ಲ। ಈಗ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡು ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಆಯ್ತು। ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ। ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ನಾನು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಅಂತ ಹೇಳಿ ಚಾಕ್ ನಿಂದ ಬರ್ಕೊಂಡಿನಿ। ಫ್ರಂಟ್ ಪಾರ್ಟ್ ಅನ್ನು ಕಟ್ ಮಾಡಿ ಸೆಂಟರ್ ನಲ್ಲಿ ಕಟ್ ಮಾಡಿ ಓಪನ್ ಮಾಡ್ಕೊಳ್ಳೋಣ ಲೈನಿಂಗ್ ಬಟ್ಟೆ ಮೇಲೆ। ಈಗ ಮೊದಲು ನಾನು ಮೇನ್ ಫ್ಯಾಬ್ರಿಕ್ ಅನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ। ಮೊದಲು ಬ್ಯಾಕ್ ಪಾರ್ಟ್ ಅನ್ನು ಕಟ್ ಮಾಡ್ಕೋತೀನಿ, ಆಮೇಲೆ ಫ್ರಂಟ್ ಪಾರ್ಟ್ ಅನ್ನು ಕಟಿಂಗ್ ಮಾಡ್ಕೋತೀನಿ। ಈ ಕ್ರಾಪ್ ಟಾಪ್ ಅನ್ನು ಚಿಕ್ಕ ಮಕ್ಕಳಿಗೆ ರೆಡಿ ಮಾಡ್ತಾ ಇರೋದ್ರಿಂದ ಫ್ರಂಟ್ ಪಾರ್ಟ್ ಅಲ್ಲಿ ನಾನು ಓಪನ್ ಮಾಡ್ಕೊಂಡಿನಿ ಬಟನ್ಸ್ ಗಾಗಿ। ಈಗ ಕ್ರಾಪ್ ಟಾಪ್ ನ ಮಾರ್ಕಿಂಗ್ ಮತ್ತು ಕಟಿಂಗ್ ಪೂರ್ತಿಯಾಗಿ ಮುಗಿತು, ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ। ಮೊದಲು ನಾನು ಫ್ರಂಟ್ ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೋತೀನಿ। ಈ ತರ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಪಟ್ಟಿಗಳನ್ನು ಸರಿಯಾಗಿ ಜೋಡಿಸಿ ಇಟ್ಕೊಂಡ್ಬಿಡ್ರಿ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ತದೆ। ಅದಕ್ಕೋಸ್ಕರ ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಾದ ಮೇಲೆ ಮೇನ್ ಫ್ಯಾಬ್ರಿಕ್ ಅನ್ನು ಸೀದಾ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡು ಮೊದಲು ನೆಕ್ ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೋತೀನಿ। ಆಮೇಲೆ ಇದು ವಿತೌಟ್ ಸ್ಲೀವ್ಸ್ ಇರೋದ್ರಿಂದ ನಾನು ಆರ್ಮೋಲನ್ನು ಕೂಡ ಹೀಗೆ ಫಿನಿಶಿಂಗ್ ಮಾಡ್ಕೊಂಡ್ಬಿಡ್ತೀನಿ। ಈ ಥರ ಕಟ್ಸ್ ಕೊಡೋನು ನೆಕ್ ಮತ್ತು ಆರ್ಮೋಲಲ್ಲಿ। ಈಗ ಉಲ್ಟಾ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಟಾಪ್ ಸ್ಟಿಚ್ಚನ್ನು ಕೊಡಬೇಕು, ನೆಕ್ ಮತ್ತು ಆರ್ಮೋಲಲ್ಲಿ ಟಾಪ್ ಸ್ಟಿಚ್ಚನ್ನು ಕೊಡಬೇಕು। ತುಂಬಾನೇ ಕಡಿಮೆ ಬಟ್ಟೆಯಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಕ್ರಾಪ್ ಟಾಪ್ ಅನ್ನು ಸ್ಟಿಚ್ ಮಾಡಬಹುದು, ಬಿಗಿನರ್ಸ್ ಗಳು ಕೂಡ ತುಂಬಾನೇ ಈಜಿಯಾಗಿ ಕ್ರಾಪ್ ಟಾಪ್ ಅನ್ನು ಸ್ಟಿಚ್ ಮಾಡಬಹುದು। ಈಗ ಫ್ರಂಟ್ ಪಾರ್ಟ್ ನ ಒಂದು ಸೈಡ್ ಅನ್ನು ಸ್ಟಿಚ್ ಮಾಡ್ಕೊಂಡಾಯ್ತು, ಇನ್ನೊಂದು ಪಾರ್ಟ್ ಅನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ। ಮೇನ್ ಫ್ಯಾಬ್ರಿಕ್ ಅನ್ನು ಸೀದಾ ಇಟ್ಕೊಂಡು ಅದರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡು ನೆಕ್ ಮತ್ತು ಆರ್ಮೋಲ್ ನಲ್ಲಿ ಒಂದು ಲೈನ್ ಸ್ಟಿಚ್ ಹಾಕೋಬೇಕು। ಈಗ ಸಣ್ಣ ಸಣ್ಣ ಕಟ್ಸ್ ಕೊಡೋಣ। ಅದಾದ ಮೇಲೆ ಮೇನ್ ಫ್ಯಾಬ್ರಿಕ್ ಅನ್ನು ಈ ರೀತಿ ತಿರುಗಿಸ್ಕೋಬೇಕು, ತಿರುಗಿಸ್ಕೊಂಡು ನಾವು ಟಾಪ್ ಸ್ಟಿಚ್ಚನ್ನು ಕೊಡಬೇಕು, ನೆಕ್ ಮತ್ತು ಆರ್ಮೋಲಲ್ಲಿ ಟಾಪ್ ಸ್ಟಿಚ್ಚನ್ನು ಕೊಡಬೇಕು। ಫ್ರಂಟ್ ಪಾರ್ಟ್ನ ನೆಕ್ ಮತ್ತು ಆರ್ಮೋಲನ್ನು ಫಿನಿಶಿಂಗ್ ಮಾಡ್ಕೊಂಡಾಯ್ತು। ಈಗ
ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಮೊದಲು ನಾನು ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ. ಹುಕ್ಕಿನ ಪಟ್ಟಿಗಾಗಿ ನಾನು ಲೈನಿಂಗ್ ಬಟ್ಟೆಯ 2 ಇಂಚು ಅಗಲ ಇರುವಂತಹ ಪಟ್ಟಿ ತೊಗೊಂಡಿನಿ. ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಅಟ್ಯಾಚ್ ಮಾಡ್ಕೋತೀನಿ. ಮೊದಲು ಅದಾದ ಮೇಲೆ ಈ ಪಟ್ಟಿಯನ್ನು ಈಗ ಈ ಕಡೆಗೆ ತಿರುಗಿಸ್ಕೊಂಡು ಪಟ್ಟಿಯ ಮೇಲೇ ಒಂದು ಲೈನ್ ಸ್ಟಿಚ್ ಹಾಕೋಬೇಕು ಈ ಥರ. ಅದಾದಮೇಲೆ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಸ್ಟಿಚ್ಚನ್ನು ಕೊಡಬೇಕು. ತುಂಬಾ ಈಸಿಯಾಗಿ 3 ಸ್ಟೆಪ್ನಲ್ಲಿ ನಾವು ಹುಕ್ಕಿನ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಬೋದು. ಅದಾದಮೇಲೆ ಈಗ ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಹುಕ್ಕಿನ ಮನೆ ಪಟ್ಟಿಗಾಗಿ ನಾನು ಮೇನ್ ಫ್ಯಾಬ್ರಿಕ್ನ 3 ಇಂಚು ಅಗಲ ಇರುವಂತಹ ಪಟ್ಟಿ ತೊಗೊಂಡಿನಿ. ಅದನ್ನು ಈ ರೀತಿಯಾಗಿ ಒಂದೇ ಲೇಯರ್ನಲ್ಲಿ ನಾವು ಮೊದಲು ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಸೈಡ್ ಅಟ್ಯಾಚ್ ಮಾಡ್ಕೋಬೇಕು. ಅದಾದಮೇಲೆ ಬಟ್ಟೆಯನ್ನು ತಿರುಗಿಸ್ಬಿಟ್ಟು ಮೇನ್ ಫ್ಯಾಬ್ರಿಕ್ ಬಟ್ಟೆಯನ್ನು ತಿರುಗಿಸಿ ಮೇನ್ ಫ್ಯಾಬ್ರಿಕ್ ಬಟ್ಟೆಯ ಮೇಲೇ ಒಂದು ಲೈನ್ ಸ್ಟಿಚ್ ಹಾಕೋಬೇಕು ಈ ಥರ. ಈಗ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು 2 ಲೈನು ಟಾಪ್ ಸ್ಟಿಚ್ಚನ್ನು ಕೊಡಬೇಕು. ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ನೀವು ಅಟ್ಯಾಚ್ ಮಾಡುವಂತಹ ವಿಡಿಯೋವನ್ನು ಡೀಟೇಲಾಗಿ ನೋಡಬೇಕು ಅಂದರೆ ಮೇಲ್ಗಡೆ ಲಿಂಕ್ ಬರ್ತಿದೆ, ಅದನ್ನು ಕ್ಲಿಕ್ ಮಾಡಿದರೆ ನೀವು ಡೀಟೇಲಾಗಿ ವಿಡಿಯೋವನ್ನು ವೀಕ್ಷಿಸ್ಬೋದು. ಕ್ರಾಪ್ಟಾಪ್ನ ಫ್ರಂಟ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಾಯಿತು. ಇದಾದಮೇಲೆ ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಶೋಲ್ಡರ್ನ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಬಟ್ಟೆಯನ್ನು 2.5-3 ಇಂಚ್ನಷ್ಟು ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಎರಡೂ ಕಡೆಗೂ 2.5-3 ಇಂಚ್ನಷ್ಟು ನಾವು ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ರೆಡಿ ಆಯಿತು. ಇದಾದಮೇಲೆ ನಾವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನ ಮೇನ್ ಫ್ಯಾಬ್ರಿಕ್ಕನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಈ ಥರ ಇಟ್ಕೊಂಡು ಮೊದಲು ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ 2 ಆರ್ಮೋಲ್ಗಳನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ನಾವು ಆರ್ಮೋಲ್ ಮತ್ತು ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟಲ್ಲಿ ಕೂಡ ನೆಕ್ ಮತ್ತು ಆರ್ಮೋಲನ್ನು ಸ್ಟಿಚ್ ಮಾಡ್ಕೋಬೇಕು. ಈಗ ಸಣ್ಣ ಸಣ್ಣದ ಕಟ್ಸ್ ಎಲ್ಲ ಕೊಟ್ಟು ಈಗ ಕೊರಳಿಗೆ ಮತ್ತು ಆರ್ಮೋಲ್ಗೆ ಸಣ್ಣ ಸಣ್ಣ ಕಟ್ಸ್ ಕೊಟ್ಟು ಬಟ್ಟೆಯನ್ನು ತಿರುಗಿಸ್ಬಿಟ್ಟು ಈ ರೀತಿ ಬಟ್ಟೆಯನ್ನು ತಿರುಗಿಸ್ಕೊಂಡ್ರಿ. ತಿರುಗಿಸ್ಕೊಂಡು ಟಾಪ್ ಸ್ಟಿಚ್ಚನ್ನು ಕೊಡಬೇಕು. ಇದು ಗೋಲ್ಡನ್ ಕಲರ್ ಕ್ರಾಪ್ ಟಾಪ್ ಆಗಿರೋದ್ರಿಂದ ಇದ್ರ ಕೆಳಗಡೆಗೆ ನೀವು ಯಾವ್ದು ಕಲರ್ ಬೇಕಾದ್ರೂ ಲೆಹಂಗಾ ರೆಡಿ ಮಾಡ್ಬೋದು. ಕೇವಲ 1 ಮೀಟರ್ನಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಸುಂದರವಾದ ಲೆಹಂಗಾವನ್ನು ಸ್ಟಿಚ್ ಮಾಡ್ಬೋದು. ಯೆಲ್ಲೋ, ಗ್ರೀನು, ರೆಡ್ಡು, ಪಿಂಕು ಯಾವ್ದು ಬೇಕಾದ ಕಲರ್ನು ನೀವು ಲೆಹಂಗಾ ಈ ಕ್ರಾಪ್ ಟಾಪ್ಗೆ ಮ್ಯಾಚ್ ಮಾಡ್ಬೋದು. ಲೆಹಂಗಾವನ್ನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಸ್ಟಿಚ್ ಮಾಡಬೇಕು ಅನ್ನೋ ವಿಡಿಯೋ ನೋಡಬೇಕು ಅಂದ್ರೆ ಮೇಲ್ಗಡೆ ಲಿಂಕ್ ಬರ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡೀಟೇಲಾಗಿ ಲೆಹಂಗಾವನ್ನು ಸ್ಟಿಚ್ ಮಾಡುವಂತಹ ವಿಡಿಯೋವನ್ನು ನೋಡ್ಬೋದು. ನಾನು 3-4 ವರ್ಷದ ಹುಡುಗಿಗೆ ಲೆಹಂಗಾ ಸ್ಟಿಚ್ ಮಾಡಿರೋ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ. ಈಗ ಫ್ರಂಟ್ ಪಾರ್ಟ್ನಲ್ಲಿ ನಾವು ಯಾವ ರೀತಿ ಟಕ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ವಿ ಅದೇ ರೀತಿಯಾಗಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಶೋಲ್ಡರ್ನ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಬಿಟ್ಟು 2.5-3 ಇಂಚ್ಗೆ ನಾವು 2.5-3 ಇಂಚ್ನ ಉದ್ದದಷ್ಟು ಟಕ್ಸನ್ನು ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚ್ನಷ್ಟು ಅಗಲ ಇರಬೇಕು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ರೆಡಿ ಆಗೈತೆ. ಈಗ ಇನ್ನೊಂದು ಸ್ಟೆಪ್ ಏನು ಅಂದರೆ ನಾವು ಕ್ರಾಪ್ ಟಾಪ್ನ ಕೆಳಗಡೆ ಫಿನಿಶಿಂಗ್ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ. 2 ಇಂಚು ಅಗಲ ಇರುವಂತಹ ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿನಿ. ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಕ್ರಾಪ್ ಟಾಪ್ನ ಸೀದಾ ಸೈಡು ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀನಿ. ಮೊದಲು ಕ್ರಾಪ್ ಟಾಪ್ನ ಕೆಳಗಡೆ ಈ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿಯಾಗಿ. ಈಗ ಈ ಪಟ್ಟಿಯನ್ನು ಈ ರೀತಿ ಕೆಳಗಡೆಗೆ ತಿರುಗಿಸ್ಕೊಂಬಿಟ್ಟು ಪಟ್ಟಿಯ ಮೇಲೇ ಒಂದು ಈ ತುದಿಗೆ ಒಂದು ಲೈನ್ ಸ್ಟಿಚ್ ಹಾಕೋಬೇಕು.
पट्टियागे तिर्गस्कोबिट्टु मेन फैब्रिक मेले टॉप स्टिच को रीतिया ना क्रॉप टॉप के पट्टियन अटैच मिट्टू फिनिशिंग बैक पार्टनल यहाँ रीति नानु ಕೆಳಗಡೆ ಫಿನಿಶಿಂಗ್ ಮಾಡ್ಕೊಂಡಿನಿ ಅದೇ ರೀತಿಯಾಗಿ ಫ್ರಂಟ್ ಪಾರ್ಟ್ ಅಲ್ಲಿ ಕೂಡ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊತೀನಿ ಈ ರೀತಿಯಾಗಿ ಲೈನಿಂಗ್ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಕ್ರಾಪ್ ಟಾಪ್ ನ ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋಬೇಕು ಮತ್ತೆ ತಿರುಗಿಸ್ಕೊಂಡ್ಬಿಟ್ಟು ಟಾಪ್ ಸ್ಟಿಚ್ ಅನ್ನು ಕೊಡಬೇಕು ನಾನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡರಲ್ಲೂ ಕೂಡ ಕೆಳಗಡೆ ಫಿನಿಶಿಂಗ್ ಮಾಡ್ಕೊಂಡಾಯಿತು ಈಗ ಎರಡು ಶೋಲ್ಡರ್ ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಕಿಡ್ಸ್ ಗಳಿಗಾಗಿ ನಾನು ಸಾರಿಯಲ್ಲಿ ಲಾಂಗ್ ಫ್ರಾಕ್ ಅಂಬ್ರೆಲಾ ಡ್ರೆಸ್ ಮತ್ತು ಅಂಬ್ರೆಲಾ ಮಿಡಿ ಹಾಗೆ ಬ್ಲೌಸ್ ಪೀಸ್ ನಲ್ಲಿ ತುಂಬಾ ಸುಂದರವಾದ ಫ್ರಾಕ್ಸ್ ಗಳನ್ನು ನಾನು ಸ್ಟಿಚ್ ಮಾಡಿದೀನಿ ಆ ವಿಡಿಯೋವನ್ನು ನೋಡಬೇಕಿದ್ರೆ ನನ್ನ ಚಾನೆಲ್ ನಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಎಲ್ಲಾ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು ಈ ರೀತಿಯಾಗಿ ಎರಡು ಶೋಲ್ಡರ್ ಗಳನ್ನು ಅಟ್ಯಾಚ್ ಮಾಡ್ಕೊಂಡ ಆದ್ಮೇಲೆ ಎರಡು ಸೈಡ್ಸ್ ಗಳನ್ನು ಈಗ ಅಟ್ಯಾಚ್ ಮಾಡ್ಕೋಬೇಕು ಮಗುವಿನ ಸುತ್ತಳತೆ ಎಷ್ಟೈತಿ ನೋಡ್ಕೊಂಡ್ಬಿಟ್ಟು ಅದರ ನಾಲ್ಕನೇ ಭಾಗಕ್ಕೆ ನಾವು ಸೆಂಟರ್ ಇಂದ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಎರಡು ಸೈಡ್ಸ್ ಗಳನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ಒಂದು ವರ್ಷದ ಮಗುವಿಗೆ ಯಾವ ರೀತಿ ಲೆಂಗಾವನ್ನು ಸ್ಟಿಚ್ ಮಾಡಬೇಕು ಅನ್ನೋ ವಿಡಿಯೋ ನಿಮಗೆ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ನಾನು ವಿಡಿಯೋ ಮಾಡಿ ನನ್ನ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಇದಕ್ಕೆ ನಾನು ಯಾವ ಲೇಸ್ ಅನ್ನು ಕೂಡ ಅಟ್ಯಾಚ್ ಮಾಡಿಲ್ಲ ನೀವು ಲೆಂಗಾ ಯಾವ ಕಲರ್ ಸ್ಟಿಚ್ ಮಾಡ್ತಿರೋ ಆ ಕಲರ್ ಲೇಸ್ ಅನ್ನು ನೀವು ಕ್ರಾಪ್ ಟಾಪ್ ಗೆ ಅಟ್ಯಾಚ್ ಮಾಡಬಹುದು ಈ ರೀತಿಯಾಗಿ ಕ್ರಾಪ್ ಟಾಪ್ ಪೂರ್ತಿಯಾಗಿ ರೆಡಿ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಹೆಸರು ಲೇಡೀಸ್ ಕ್ರೇಜ್ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು